ಚುನಾವಣೆಯ ಸಮಯದಲ್ಲಿ ಈಗ ಸರ್ಕಾರಕ್ಕೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ ಸರ್ಕಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ಸರ್ಕಾರಿ ನೌಕರರು ನಾಳೆ ಸರ್ಕಾರಿ ಸೇವೆಗಳು ಬಂದ್ ಆಗ್ತಾ ಇದೆ ಹಾಗಾಗಿ ರಾಜ್ಯದ ಜನರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಚುನಾವಣೆಯ ಸಮಯ ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳು ಕೂಡ ಎದುರಾಗ್ತಾ ಇದೆ ರಾಜ್ಯದ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದ್ರೆ ನಾಳೆ ಸರ್ಕಾರಿ ಸೇವೆಗಳು ಬಂದ್ ಆಗ್ತಾ ಇದೆ ನಾಳೆಯಿಂದ ಸರ್ಕಾರಿ ನೌಕರರ ಬೃಹತ್ ಹೋರಾಟ ನಡೆಯತಾ ಇದೆ ಸುಮಾರು 10 ಲಕ್ಷ ಸರ್ಕಾರಿ ನೌಕರರಿಂದ ಪ್ರೊಟೆಸ್ಟ್ ನಡೆಯತಾ ಇದೆ 7ನೇ ವೇತನ ಆಯೋಗ ಜಾರಿ ಹಾಗೆ ಎನ್ಪಿಎಸ್ ರದ್ದತಿಗೆ ಆಗ್ರಹಿಸಿದ್ದಾರೆ ನಾಳೆ ಬಿಬಿಎಂಪಿಯ ಎಲ್ಲಾ ಸೇವೆಗಳು ಕೂಡ ಸ್ಥಗಿತ ಆಗ್ತಾ ಇದೆ ತಮ್ಮ ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸರ್ಕಾರಿ ನೌಕರರು ಪ್ರೊಟೆಸ್ಟ್ ಅನ್ನು ಮಾಡುತ್ತಾ ಇದ್ದಾರೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತು ಬಜೆಟ್ ನಲ್ಲಿ ಘೋಷಣೆ ಮಾಡಿದ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಇನ್ನು ಯಾವೆಲ್ಲ ಸೇವೆಗಳು ಬಂದ್ ಆಗುತ್ತೆ ಅನ್ನೋದನ್ನ ಗಮನಿಸೋದಾದ್ರೆ ಆರೋಗ್ಯ ಇಲಾಖೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ನಾಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಉಂಟಾಗಬಹುದು ಬೆಸ್ಕಾಂ ಹಾಗೆ BWSSP ಕೆಲಸದಲ್ಲೂ ಕೂಡ ವ್ಯತ್ಯಯ ಆಗುತ್ತೆ ನಾಳೆ ಬೆಂಗಳೂರಿಗೆ ಕಾವೇರಿ ನೀರಿನ ಸಪ್ಲೈ ಇರಲ್ಲ ಇನ್ನು ತಾಲೂಕು ಕಚೇರಿ ಹಾಗೆ ಜಿಲ್ಲಾಧಿಕಾರಿ ಕಚೇರಿ ಗ್ರಾಮ ಪಂಚಾಯಿತಿ ಪುರಸಭೆ ಹಾಗೆ ಸರ್ಕಾರಿ ಹಾಸ್ಟೆಲ್ಗಳು ಕೂಡ ಬಂದ್ ಆಗುವಂತ ಸಾಧ್ಯತೆ ಇದೆ ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿದ್ದಾರೆ ಹೊಸ ಪಿಂಚಣಿ ನೀತಿ ಎನ್ಪಿಎಸ್ ರದ್ದತಿಗೆ ಆಗ್ರಹಿಸಿ ಈ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಇನ್ನು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಇವರು ರೆಡಿ ಆಗ್ತಾ ಇದ್ದಾರೆ ಶಾಲಾ ಕಾಲೇಜು ತ್ಯಾಜ್ಯ ವಿಲೇವಾರಿ ಕಂದಾಯ ಮತ್ತು ಆರೋಗ್ಯ ಸೇವೆಗಳು ಸ್ಥಗಿತಗೊಳ್ಳುವಂತ ಸಾಧ್ಯತೆ ಇದೆ ಹಾಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಗರ ಸ್ಥಳೀಯ ಸಂಸ್ಥೆಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾಯಂ ಪೌರ ಕಾರ್ಮಿಕರು ಉಪ ನೋಂದಣಿ ಅಧಿಕಾರಿ ಕಚೇರಿ ಸಿಬ್ಬಂದಿಯೂ ಕೂಡ ಮುಷ್ಕರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಗ್ರಾಮ ಲೆಕ್ಕಗಿರಿಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ವರ್ಗಿನ ಅಧಿಕಾರಿ ಹಾಗೆ ಸಿಬ್ಬಂದಿ ಕೆಲಸಕ್ಕೆ ಗೈರಾಗ್ತಾ ಇದ್ದು ಬಹುತೇಕ ಎಲ್ಲಾ ಸೇವೆಗಳಲ್ಲೂ ಕೂಡ ವ್ಯತ್ಯಯ ಉಂಟಾಗುತ್ತೆ ಇನ್ನು ಕರ್ನಾಟಕ ಸಚಿವಾಲಯ ನೌಕರರ ಸಂಘ ಅರಣ್ಯ ಇಲಾಖೆಯ ನೌಕರರು ವಿವಿಧ ನಿಗಮ ಮಂಡಳಿಗಳ ನೌಕರರು ಕೂಡ ಮುಷ್ಕರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿನ ವಾಹನಗಳ ನೋಂದಣಿ ಪರವಾನಗಿ ವಿತರಣೆ ಕಾರ್ಯಗಳು ಕೂಡ ಸ್ಥಗಿತಗೊಳ್ಳತಾ ಇದೆ ತುರ್ತು ಚಿಕಿತ್ಸೆ ಸಾರಿಗೆ ಸೇವೆಗಳು ಲಭ್ಯ ಇರುತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆ ಇರುತ್ತೆ ಹಾಗೆ ಒಳರೋಗಿಗಳ ಆರೈಕೆಯ ಸೇವೆಗಳು ಎಂದಿನಂತೆ ದೊರಕುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದರೂ ಕೂಡ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕಸ ಸಂಗ್ರಹಣೆಯಲ್ಲೂ ಕೂಡ ವ್ಯತ್ಯಯ ಆಗಬಹುದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಗರ ಸ್ಥಳೀಯ ಸಂಸ್ಥೆಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾಯಂ ಪೌರ ಕಾರ್ಮಿಕರು ಮುಷ್ಕರಕ್ಕೆ ಬೆಂಬಲವನ್ನು ನೀಡಿರೋದ್ರಿಂದ ರಾಜ್ಯದ ನಗರ ಹಾಗೆ ಗ್ರಾಮಗಳಲ್ಲಿ ಕಸ ಸಂಗ್ರಹಣೆ ನೀರು ಪೂರೈಕೆಯಲ್ಲಿ ಕೂಡ ವ್ಯತ್ಯಯ ಆಗ್ತಾ ಇದೆ ಇನ್ನು ಹೊರ ರೋಗಿಗಳ ಸೇವೆ ಅಲಭ್ಯ ಆಗುತ್ತೆ ಒಳ ರೋಗಿಗಳ ವಿಭಾಗ ತುರ್ತು ಚಿಕಿತ್ಸಾ ಘಟಕಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಹೊರ ರೋಗಿಗಳ ವಿಭಾಗ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಐಸಿಯು ಮತ್ತಿತರ ತುರ್ತು ಚಿಕಿತ್ಸಾ ಘಟಕಗಳ ಸಿಬ್ಬಂದಿ ಕಪ್ಪು ಪಟ್ಟಿ ಧರಿಸಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಆಸ್ತಿ ನೋಂದಣಿಯೂ ಕೂಡ ಸ್ಥಗಿತ ಆಗುತ್ತೆ ಉಪ ನೋಂದಣಿ ಅಧಿಕಾರಿ ಕಚೇರಿಗಳಲ್ಲಿ ಆಸ್ತಿ ನೋಂದಣಿ ಇರೋದಿಲ್ಲ ಇದರಿಂದ ಸರ್ಕಾರಕ್ಕೆ ಸಾಕಷ್ಟು ವರಮಾನ ಕೋತ ಆಗುವ ಸಾಧ್ಯತೆ ಇದೆ ಇದರ ಜೊತೆಗೆ ತಹಶೀಲ್ದಾರ್ ಕಚೇರಿಗಳು ಕೂಡ ಬಣಗುಡುತ್ತೆ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಕಚೇರಿ ಜಿಲ್ಲಾ ಪಂಚಾಯಿತಿ ಸೇವೆಗಳು ಜನರಿಗೆ ದೊರಕೋದಿಲ್ಲ ಜಾತಿ ಆದಾಯ ಪ್ರಮಾಣ ಪತ್ರಗಳ ಸೇವೆ ಸೇರಿದಂತೆ ಕಂದಾಯ ಇಲಾಖೆಯ ಬಹುತೇಕ ಸೇವೆಗಳು ನಾಳೆ ಸ್ಥಗಿತ ಆಗ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಗಮನಿಸಬೇಕು ನಾಳೆ ಪ್ರಮುಖವಾಗಿ ಎಲ್ಲಾ ರೀತಿಯ ಸರ್ಕಾರಿ ಸೇವೆಗಳು ಕೂಡ ಬಂದ್ ಆಗ್ತಾ ಇದೆ ಈಗ ಹುಬ್ಬಳ್ಳಿಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ಭರವಸೆಯ ಮೇರೆಗಾದರೂ ಪ್ರತಿಭಟನೆ ಅಥವಾ ಮುಷ್ಕರವನ್ನ ಸ್ಟಾಪ್ ಮಾಡುವ ಲಕ್ಷಣಗಳೇನಾದರೂ ಇದೆಯಾ ಅಥವಾ ನಾಳೆ ಮುಷ್ಕರ ನಡೆದೇ ನಡೆಯುತ್ತಾ ಲೀಲಶ್ರೀ ನಿನ್ನೆ ಕೂಡ ಸಿಎಂ ಅವರು ಪ್ರೊಟೆಸ್ಟ್ ಅನ್ನ ನಿಲ್ಲಿಸಿ ನಾವು ಮಾರ್ಚ್ ವೇಳೆಗೆ ನಿಮ್ಮ ಬೇಡಿಕೆಯನ್ನ ಈಡೇರಿಸೋದಾಗಿ ತಿಳಿಸಿದ್ರು ಆದರೆ ಅವ್ರು ಹೇಳ್ತಾ ಇರೋದು ನಮಗೆ ಭರವಸೆ ಬೇಡ ಇವತ್ತು ಸಂಜೆ ಒಳಗಡೆ ಆದೇಶ ಪ್ರತಿಯನ್ನ ನೀವೇನಾದರೂ ನಮ್ಮ ಕೈಗೆ ತಲುಪಿಸಿದ್ರೆ ನಾವು ಸಂಜೆನೆ ನಮ್ಮ ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಸರ್ಕಾರ ಮಾರ್ಚ್ನಲ್ಲಿ ನಾವು ಎನ್ಪಿಎಸ್ ಅನ್ನ ರದ್ದು ಮಾಡಿ ಓಪಿಎಸ್ ಅನ್ನ ಜಾರಿ ಮಾಡ್ತೀವಿ ಜೊತೆಗೆ 7th ಪೇ ಕಮಿಷನ್ ಅನ್ನ ಕೂಡ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ಅಂಶ ಏನು ಅಂತಂದ್ರೆ ಒಂದು ವೇಳೆ 7th ಪೇ ಕಮಿಷನ್ ಅನ್ನ ಜಾರಿ ಮಾಡಿದ್ರೆ ಸರ್ಕಾರಕ್ಕೆ
ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಅಂತ ಹೇಳಿ ಸೋ ಅದರ ಬಗ್ಗೆ ಇನ್ನು ಕೂಡ ಯೋಚನೆ ಮಾಡ್ತಾ ಇದೆ ಇನ್ನ ಓಪಿಎಸ್ ಅನ್ನ ಈಗಾಗಲೇ ಹರಿಯಾಣ ರಾಜಸ್ಥಾನ ಸೇರಿದಂತೆ 5 ರಾಜ್ಯಗಳಲ್ಲಿ ಜಾರಿ ಮಾಡಿದ್ದಾರೆ ಸೋ ಅದನ್ನ ಜಾರಿ ಮಾಡಬೇಕು ಯಾಕಂದ್ರೆ ಶಾಸಕರಿಗೆ ಎಂಎಲ್ಎಗಳಿಗೆ ಎಲ್ಲಾನು ಕೂಡ ಪೆನ್ಷನ್ ಸ್ಕೀಮ್ ಸಿಗ್ತಾ ಇದೆ ಆದ್ರೆ ನಾವು ಸುಮಾರು 60 ವರ್ಷಗಳ ಕಾಲ ಸೇವೆಯನ್ನ ಕೊಡ್ತೀವಿ ನಮಗೆ ಯಾಕೆ ಪೆನ್ಷನ್ ಸ್ಕೀಮ್ ಇಲ್ಲ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಸೋ ಈಗ ಕೇವಲ ಸರ್ಕಾರ ಮಾತ್ರ ಗ್ರೀನ್ ಸಿಗ್ನಲ್ ಅನ್ನು ಕೊಡಬೇಕು ಆದ್ರೆ ಸರ್ಕಾರ ಇನ್ನು ಕೂಡ ಯೋಚನೆ ಮಾಡ್ತಾ ಇದೆ ಸೋ ಒಂದು ವೇಳೆ ಇವತ್ತು ಸಂಜೆ ಒಳಗಡೆ ಡಿಸಿಷನ್ ಬಂದಿಲ್ಲ ಅಂದ್ರೆ ನಾಳೆ ಖಂಡಿತವಾಗ್ಲೂ ಕೂಡ 32 ಇಲಾಖೆಗಳನ್ನು ಬಂದ್ ಮಾಡೋದಾಗಿ ಸರ್ಕಾರಿ ನೌಕರರ ಸಂಘ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಲೀಲಶ್ರೀ ಸ್ವಾತಿಗ ಅವರ ಪ್ರತಿಭಟನೆಯ ರೂಪರೇಷೆಗಳು ಯಾವ ರೀತಿ ಇರುತ್ತೆ ಅಂತ ಈಗ ಮೌನವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳೋ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಯಾವ ರೀತಿಯ ರೂಪರೇಷೆಗಳನ್ನು ಹಾಕಿಕೊಳ್ಳಲಾಗಿದೆ ಜೊತೆಗೆ ಅನಿರ್ದಿಷ್ಟಾವಧಿ ಧರಣಿ ಆಗಿರೋದ್ರಿಂದ ಇದು ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆಯಾ ಹೇಗೆ ಖಂಡಿತ ಲೀಲಶ್ರೀ ಈಗ ಚುನಾವಣಾ ವರ್ಷ ಆಗಿರೋದ್ರಿಂದ ಸಾಕಷ್ಟು ಕೆಲಸಗಳು ನಡೆಯಬೇಕಾಗಿದೆ ಚುನಾವಣೆಗೆ ಸಂಬಂಧಪಟ್ಟಂತ ಒಂದಷ್ಟು ಕೆಲಸಗಳು ಇದೆ ಜೊತೆಗೆ ಸಾರ್ವಜನಿಕರಿಗೆ ಬೇಕಾಗಿರುವಂತ ಕೆಲಸ ಕಾರ್ಯಗಳು ಕೂಡ ಸರ್ಕಾರದ ಅಡಿಯಲ್ಲಿ ಬರುತ್ತೆ ತುರ್ತು ಸೇವೆಗಳು ಬರುತ್ತೆ ಅವೆಲ್ಲವನ್ನ ಕೂಡ ಸ್ಟಾಪ್ ಮಾಡ್ತೀವಿ ಕೆಲಸಕ್ಕೆ ಹಾಜರಾಗದೆ ಕೆಲಸಕ್ಕೆ ಹೋಗದೇನೆ ನಾವು ಪ್ರೊಟೆಸ್ಟ್ ಅನ್ನು ಮಾಡಬೇಕು ಅಂತ ಹೇಳಿ ಸೋ ಈಗಾಗಿ ಸರ್ಕಾರಕ್ಕೂ ಕೂಡ ಒಂದು ದಿನದ ಕೆಲಸವನ್ನ ಮುಗಿಸಿದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗುತ್ತೆ ಪ್ರೊಟೆಸ್ಟ್ ಮಾಡೋದ್ರಿಂದ ಯಾಕಂದ್ರೆ ಆರೋಗ್ಯ ಇಲಾಖೆ ಆಗಿರಲಿ ಶಿಕ್ಷಣ ಇಲಾಖೆ ಬೆಸ್ಕಾಂ ಜಲಮಂಡಳಿ ಹೀಗೆ ಪ್ರತಿಯೊಂದು ಇಲಾಖೆಯನ್ನ ಕೂಡ ಕಂಪ್ಲೀಟ್ ಆಗಿ ಕೆಲಸವನ್ನ ಸ್ಟಾಪ್ ಮಾಡಬೇಕು ಅಂತ ಇದ್ದಾರೆ ಆದ್ರೆ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುವಂತ ಕೆಲವು ಇಲಾಖೆಗಳ ಕೆಲಸವನ್ನ ಸ್ಟಾಪ್ ಮಾಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕಾನೂನಿನಲ್ಲಿ ಒಂದು ವೇಳೆ ಸ್ಟಾಪ್ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಸೋ ಅಂತ ಕೆಲಸಗಳನ್ನ ನಡೆಸಿಕೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಆರೋಗ್ಯ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತ ಡಾಕ್ಟರ್ಸ್ ನರ್ಸಸ್ ಪ್ಯಾರಾಮೆಡಿಕಲ್ ಸ್ಟಾಫ್ ಸ್ಟಾಪ್ ಮಾಡೋದಿಕ್ಕೆ ಆಗೋದಿಲ್ಲ ರೋಗಿಗಳಿಗೆ ಸಮಸ್ಯೆ ಆಗುತ್ತೆ ಸೋ ಅಂತವನ್ನ ನಡೆಸಿಕೊಂಡು ಹೋಗುವಂತ ಚಾನ್ಸಸ್ ಇದೆ ಸೋ ಬೇರೆ ಕೆಲಸಗಳನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗುತ್ತೆ ಒಂದು ವೇಳೆ ಫಾರ್ ಎಕ್ಸಾಂಪಲ್ ವಾಟರ್ ಸಪ್ಲೈ ಅನ್ನು ಸ್ಟಾಪ್ ಮಾಡಬಹುದು ಅಥವಾ ಕರೆಂಟ್ ಸ್ಟ್ರೀಟ್ ಲೈಟ್ಸ್ ಅನ್ನು ಆನ್ ಮಾಡೋದಿರಬಹುದು ಅಥವಾ ಬೇರೆ ಕೆಲಸಗಳಾಗಿರಬಹುದು ಸೋ ಇಂತಹ ಕೆಲಸಗಳನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೋ ಸರ್ಕಾರ ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕು ಲೀಲಶ್ರೀ